स्वागत है आपका बी न्यूज नेशन में। मैं हूं आबिद हुसैन शेख। बीजापुर ग्रामीण शिक्षकों को BLO कामों से छूट देने की मांग। आज बीजापुर में बीजापुर तालुका ग्रामीण वलया शिक्षक संघ के अध्यक्ष HM चिट्टरगी के नेतृत्व में ग्रामीण वलया शिक्षकों को हर काम के लिए इस्तेमाल किए जाने पर नाराजगी जताते हुए और सुप्रीम कोर्ट के आदेश की दुहाई देते हुए शिक्षकों को दूसरे काम न लगाए जाएं, इससे बच्चों के पढ़ाई पर असर हो रहा है। नली कली बच्चों के लेवल को पहुँच कर पढ़ाना, बिसीवुट और जनगणति जैसे कई काम हैं, फिर भी चुनाव लिस्ट तैयार करना, वोटरों की पहचान करने जैसे चुनाव से जुड़े BLO कामों को भी शिक्षकों को ही नियुक्त किया जा रहा है, जिससे शिक्षकों पर ज्यादा दबाव आने के चलते बच्चों पर ध्यान देना मुश्किल हो गया है, जिससे बच्चों का भविष्य भी खतरे में पड़ सकता है। इसलिए इन कामों से छूट देने की मांग करते हुए आज बीजापुर ग्रामीण वलया शिक्षकों ने जिला अधिकारी को मनवी पत्र सौंपा। मौके पर मौजूद जिला इंचार्ज मिनिस्टर MC मंडगोली को भी निवेदन किया गया। ನಮ್ದು ಕಂಟಿನ್ಯೂಸ್ ಕೆಲಸ. ಈಗ ನಾವು ಮೊನ್ನೆ ಒಂದು ರೌಂಡ್ ಎಲ್ಲರಿಗೂ ಮತ್ತೆ ಟ್ರೈನಿಂಗ್ ಮಾಡಿದ್ರು. ಈ ಮತ್ತೆ ಬೇರೆಯವ್ರು ಹಾಕಿದ್ರೆ ಮತ್ತೆ ಅವ್ರು ಟ್ರೈನಿಂಗ್ ಮಾಡ್ತಾ ಬಿದ್ದವರು. ಏಳು ಕಂಪ್ನಿ ಐದು ಮಂದಿ ನಮ್ಮೆಲ್ಲ ಟೀಚರ್ಸ್ ಎಲ್ಲ ಸಸ್ಪೆಂಡ್ ಆಗಿದೆ. ವಿದ್ಯಾರ್ಥಿಗಳಿಗೆ ಅಂಬಾಸಡರ್ ಕೊಡ್ತಾರೆ. ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಆರು ಜಾಸ್ತಿ, ನಮ್ಮ ಡಿಪಾರ್ಟ್ಮೆಂಟ್ ಕೆಲವು ಪರ್ಸೆಂಟೇಜ್ ಮಾಡುವ. ಈಗ ಕೆಲಸ ನಡೀತಾ ಇರೋದು ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆ ಇದು ಇದೊಂದು ಸರಿ ಇದು ಮುಗಿದೋಗ್ಬೇಕು. ನಡುವೆ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಮೇಲೆ ಮಾಡ್ತೀವಿ. ಸಂದೇಶ ಮೊನ್ನೆ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸುತ್ತಾ ವಿಜಯಪುರ ಗ್ರಾಮೀಣ ವಲಯದ ಶಿಕ್ಷಕ ಸಂಘದ ಅಧ್ಯಕ್ಷನಾದ ನಾನು ಶ್ರೀ HM ಚಿತ್ತರಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಗ್ರಾಮೀಣ ವಲಯದ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಶಿಕ್ಷಕರುಗಳಿಗೆ ಕಲಿಕೆಯ ಜೊತೆಗೆ ಈ BLO ಕಾರ್ಯದಲ್ಲಿ ತೊಡಗಿಸುವುದರಿಂದ ನಮ್ಮ ಶಾಲಾ ಮಕ್ಕಳಿಗೆ ಬಹಳ ಕಲಿಕೆಯಲ್ಲಿ ಕುಂಠಿತವಾಗುವುದರಿಂದ, ಜೊತೆಗೆ ಶಿಕ್ಷಕರಿಗೆ ಮಾನಸಿಕ ನೆಮ್ಮದಿ ಹಾಗೂ ಅವರಿಗೆ ಒಂದು ತೊಂದರೆಯ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಗ್ರಾಮೀಣ ವಲಯದ ಎಲ್ಲ ಈ BLO ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಸಮಸ್ತ ಗುರುಗಳು ಗುರುಮಾತೆಯರ ಪರವಾಗಿ ತಮ್ಮಲ್ಲಿ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕುಂಠಿತ ಆಗ್ತಕ್ಕಂಥ ವಿಷಯಗಳು ಮಕ್ಕಳ ಕಲಿಕೆಯಲ್ಲಿ ಬಹಳ ಒಂದು ಕಡಿಮೆ ಸಾಧನೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈ ಶಿಕ್ಷಕರುಗಳಿಗೆ ಅನ್ಯ ಕಾರ್ಯವನ್ನು ಕೊಡೋದ್ರಿಂದ ಅದಕ್ಕಾಗಿ ದಯಮಾಡಿ ಈ BLO ಅನ್ನುವಂತಹ ಒಂದು ಈ ಒಂದು ಅನ್ಯ ಕಾರ್ಯವನ್ನು ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಎಲ್ಲ ನಮ್ಮ ಶಿಕ್ಷಕರಿಗೆ ಈ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸಿ
ಕಲಿಕೆಯಲ್ಲಿ ಅವರನ್ನು ತೊಡಗಿಸಬೇಕಂತೇಳಿ ನಾನು ಈ ಮೂಲಕ ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಚ್ ಎಂ ಚಿತ್ತರಿಗಿ, ಗ್ರಾಮೀಣ ವಲಯ ವಿಜಯಪುರ ತಾಲೂಕಾ ಅಧ್ಯಕ್ಷರು. ದಿವಸ ನಾವು ವಿಜಯಪುರ ಗ್ರಾಮೀಣ ಭಾಗದಲ್ಲಿ ಸುಮಾರು 2,000 ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ಈ 2,000 ಜನರಲ್ಲಿ ಸುಮಾರು 230 ಜನರು ಶಿಕ್ಷಕರು BLO ಅಂಥೇಳಿ ಕೆಲಸ ಮಾಡ್ತಾಯಿದ್ದಾರೆ. ಈ 230 ಜನ ಶಿಕ್ಷಕರು ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳೆಲ್ಲ ಪೂರ್ಣಗೊಳಿಸ್ಕೊಂಡು ಈ BLO ಕೆಲಸ ಮಾಡಬೇಕಾಗಿದೆ. ಸುಮಾರು 15 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಏನಾಗಿದೆಯಪ್ಪ ಅಂತಂದರೆ ಮಕ್ಕಳಿಗೆ ಮಕ್ಕಳ ಹಕ್ಕು, ಶಿಕ್ಷಣದ ಹಕ್ಕು, ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದರಿಂದ ಸಮಾಜದಲ್ಲಿ ಸಾಕಷ್ಟು ಜಾಗೃತಿ ಆಗಿದೆ. 100ಕ್ಕೆ 100 ಕಲಿಕೆ ಅಸಾಧ್ಯವಂತ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಶಿಕ್ಷಕರ ಮೇಲಿರ್ತಕ್ಕಂಥ ಗೌರವವನ್ನು ಕಡಿಮೆ ಮಾಡಿಕೊಂಡು ಶಿಕ್ಷಕರಿಗೆ ನಿಂದಿಸುವಂಥ ಸಂದರ್ಭ ಬಂದದ. ಯಾಕಪ್ಪ ಅಂತಂದರೆ ನಾವು ಶಾಲಾ ಕೆಲಸವನ್ನು ಬಿಟ್ಟು ಸಾರ್ವಜನಿಕವಾಗಿ ಸಾರ್ವಜನಿಕ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು BLO ಮತದಾರ ಪಟ್ಟಿ ಪರಿಷ್ಕರಣೆ ಮಾಡೋದು, ಚುನಾವಣೆ ದಿವಸ ನಾವಲ್ಲಿ ಅಭ್ಯರ್ಥಿ ವೋಟರ್ಸನ್ನು ಗುರುತಿಸೋ ಇಂಥೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಸಾರ್ವಜನಿಕರು ನಮ್ಮ ಮೇಲೆ ದಬ್ಬಾಳಿಕೆ ಆಗಿದೆ, ಸಾಕಷ್ಟು ದೌರ್ಜನ್ಯ ಕೂಡ ಆಗಿದೆ. ಈ ಕುರಿತಾಗಿ ಸಾಕಷ್ಟು ಸಲ ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಅದಕ್ಕೆ ಈಗೆಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಈ ತಹಸೀಲ್ದಾರರು ಈಗ ಈ ನಿಟ್ಟಿನಲ್ಲಿ ಏನಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಯಾಕೆ BLO ಕೆಲಸ ಇರಬೇಕು, ಇದನ್ನು ನಿರುದ್ಯೋಗಿ ಯುವಕರಿಗೆ ವಹಿಸ್ರಿ, ಸಂಘ ಸಂಸ್ಥೆಯವ್ರಿಗೆ ಒಪ್ಪಿಸ್ರಿ, ಶಿಕ್ಷಕರನ್ನ ಶೈಕ್ಷಣಿಕ ಕೆಲಸದಲ್ಲಿ ತೊಡಗುವಂಗೆ ಮಾಡ್ರಿ ಅಂಥೇಳಿ ನಮ್ಮ ಮನವಿ ಅದ. ಆ ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಮೇಲೇ ಎಲ್ಲ ಕೆಲಸ ಭಾರಗಳನ್ನು ಒಡ್ಲಾಗ್ತಾ ಇದೆ. ಪ್ರತಿಯೊಬ್ಬರು ಬಂದು ಯಾರು ಮಾಡ್ತಾರಪ್ಪ ಅಂದ್ರೆ ಕನ್ನಡ ಶಾಲೆ ಮಾಸ್ತರಿಗೆ ಹಾಕಿಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತು ಯಾವ ಕೆಲಸ ಮಾಡೋದಲ್ಲ ನೋಡ್ರಿ, ಆರ್ಥಿಕ ಗಣತಿ, ಕೋಳಿ ಗಣತಿ, ಜನಗಣತಿ, ದನಗಣತಿ, ಯಾವ ಗಣತಿ ಬಂದರೂ ಸಹಿತ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಮಾಡಬೇಕಾಗಿದೆ. ಅದಕ್ಕೆ ಶಿಕ್ಷಕರದ್ದು ಕೆಲಸ ಕಲಿಸೋದು ಬಿಟ್ಟು ಇದೇ ನಡೆದದ. ಅದಕ್ಕೆ ಸಾರ್ವಜನಿಕರು ನಿಂದಿಸ್ತಾ ಇರೋದು ತಪ್ಪೇನಿಲ್ಲ. ಅದಕ್ಕೆ ಈ ದಯಮಾಡಿ ಈ BLO ಕೆಲಸದಿಂದ ನಮ್ಮನ್ನು ಮುಕ್ತಗೊಳಿಸಬೇಕು. ಸುಪ್ರೀಂ ಕೋರ್ಟ್ ಆದೇಶನೂ ಅದ. ಏನಪ್ಪ ಅಂದ್ರೆ ಶಿಕ್ಷಕರನ್ನ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಬೇರೆ ಯಾವುದೇ ಕೆಲಸಕ್ಕೆ ತೊಡಗಿಸಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಅದ. ಅದಕ್ಕೆ ಅಕಸ್ಮಾತ್ ಜವಾಬ್ದಾರಿ ಸ್ಥಾನ ಇರ್ತ ನೌಕರರೇ ಈ BLO ಕೆಲಸ ಮಾಡಬೇಕಪ್ಪ ಅಂತ ಏನಾದರೂ ಇದ್ದರೆ ಅದಕ್ಕೆ ಎಲ್ಲ ಸರ್ಕಾರಿ ನೌಕರನ ಅದರಲ್ಲಿ ತೊಡಗಿಸ್ಲಿ. ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮಾತ್ರ ಯಾಕೆ, ಹೈಸ್ಕೂಲ್ದವ್ರು ತೊಡಗಿಸ್ರಿ, ಪ್ರೈವೇಟ್ ಸ್ಕೂಲ್ದವ್ರನ್ನ ತೊಡಗಿಸ್ರಿ, ಎಡೆಡ್ ಸ್ಕೂಲ್ದವ್ರು ತೊಡಗಿಸ್ರಿ, ಹೆಲ್ತ್ ಡಿಪಾರ್ಟ್ಮೆಂಟ್ ತೊಡಗಿಸ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತೊಡಗಿಸ್ರಿ, ಕಂದಾಯ ಇಲಾಖೆ ತೊಡಗಿಸ್ರಿ, ಎಲ್ಲ ಇಲಾಖೆಗೆ ಎಷ್ಟು ಇಲಾಖೆ ಅದು ಅವರೆಲ್ಲರನ್ನೂ ಇದರಲ್ಲಿ ಪಾಲ್ಗೊಳಿಸಿ ಆ ಶಿಕ್ಷಕರಿಗೆ ಸ್ವಲ್ಪ ರಿಲೀಫ್ ಕೊಡಬೇಕು. ಆ ಮೂಲಕ ಈ ರಾಜ್ಯದ ಶೈಕ್ಷಣಿಕ ಗತಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ನಾವು ಮಾನ್ಯ DC ಸಾಹೇಬರನ್ನು ಇವತ್ತು ಭೇಟಿಯಾಗಿ ಮನವಿ ಮಾಡ್ಕೋತಾ ಇದ್ದೀವಿ. ಮಾನ್ಯ DC ಸಾಹೇಬರು ದಯಮಾಡಿ ಇಲ್ಲಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸ್ತಾರಂತ ನಾವು ಆಶಿಸ್ತೇವೆ. ನನ್ನ ಹೆಸರು ಹಣಮಂತ್ ಕೋಣದಿ ಅಂತ ಹೇಳ್ಬಿಟ್ಟು ಜಿಯೋಶಿಸ್ ಬ್ಯಾಂಕ್ ವಿಜಯಪುರದ ನಿರ್ದೇಶಕರು. और खबरों के लिए देखते रहिए BNewsNation. BNewsNation के लेटेस्ट न्यूजों को अपने मोबाइल में देखने के लिए यूट्यूब में BNewsNation के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.